ಬಸ್ ನಿಲ್ದಾಣದ ಬಳಿ 1951 ರಲ್ಲಿ ನಿರ್ಮಾಣಗೊಂಡಿದ್ದ ಮುನ್ಸಿಪಾಲ್ಟಿ ಆಸ್ಪತ್ರೆ ಇದೀಗ ದುರಸ್ತಿಗೊಂಡು ಮತ್ತೆ ಸಾರ್ವಜನಿಕರ ಸೇವೆಗೆ ಮುಂದಾಗಿದೆ. ಹೌದು, ಅನೇಕ ವರ್ಷಗಳ ಕಾಲ ಈ ಆಸ್ಪತ್ರೆ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ನೀಡಿತ್ತು, ಅಲ್ಲದೆ ಹೆರಿಗೆ ಆಸ್ಪತ್ರೆ ಎಂದೇ ಖ್ಯಾತಿ ಪಡೆದಿತ್ತು. ಇತ್ತೀಚೆಗೆ ಆಸ್ಪತ್ರೆ ಕಟ್ಟಡ ಹಾಳಾಗಿ ತೀವ್ರ ತೊಂದರೆ ಉಂಟಾಗಿತ್ತು. ಇದೀಗ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರೋಟರಿ ಕ್ಲಬ್ ಹಾಗೂ ದೇಶಪಾಂಡೆ ಫೌಂಡೇಶನ್ ಸಹಯೋಗದೊಂದಿಗೆ ಈ ಆಸ್ಪತ್ರೆ ಕಟ್ಟಡ ನವೀಕೃತಗೊಂಡಿದ್ದು ಮತ್ತೆ ಸಾರ್ವಜನಿಕರಿಗೆ ಸೇವೆ ನೀಡಲು ಮುಂದಾಗಿದೆ. ಈ ನವೀಕೃತ ಕಟ್ಟಡವನ್ನ ಶಾಸಕ ಅರವಿಂದ್ ಬೆಲ್ಲದ ಅವರು ಶನಿವಾರ ಉದ್ಘಾಟಿಸಿದರು. ಅವಶ್ಯಕತೆ ಇರುವಂತಹ ಕಾಯ್ದೆ, ಯಾಕಂದ್ರೆ ಮತಾಂತರ ಬೇರೆ ಬೇರೆ ಆಶೆ ಆಮಿಷ ಬೇರೆ ಬೇರೆ ಸಂದರ್ಭದ ಉಪಯೋಗ ತಗೊಂಡು ಅದು ಮತಾಂತರ ಆಗುವಂತ ಕೆಲಸ ಆಗ್ತಾ ಇದೆ, ಅದು ತಪ್ಪು. ಜನರಿಗೆ ಧಾರ್ಮಿಕ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಐತೆ. ಯಾರು ಯಾವ್ದು ಬೇಕಾದ ಧರ್ಮವನ್ನು ಫಾಲೋ ಮಾಡ್ಬೋದು, ಆದರೆ ಯಾವುದೋ ಆಶೆ ಆಮಿಷ ಮಾಡಿ ಅದಕ್ಕೆ ಯಾವುದೋ ಒಂದು ತಂತ್ರ ಮಾಡಿ ಏನು ಮತಾಂತರ ಆಗ್ತಿರ್ತೀವಿ, ಆ ಮತಾಂತರ ತಪ್ಪಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಸಿದ್ಧಾಂತ. ಅದಕ್ಕೆ ಅದು ಬೇಗ ಭಾಳ ಬೇಗನೆ ಒಂದು ಕಟ್ಟುನಿಟ್ಟಾದ ಕಾನೂನು ಬರುವಂಥ ಅವಶ್ಯಕತೆ ಐತೆ. ಆಗ್ತಿದೆ, ಗೋವತ್ತ ಕಾಯ್ದೆ ಕೂಡ ಇಂಪ್ಲಿಮೆಂಟ್ ಆಗ್ತಿತ್ತು. ಯಾವುದೋ ಒಂದು ಕಾಯ್ದೆ ಬಂದಮೇಲೆ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಇರ್ತೈತಿ. ಅದಕ್ಕೆ ಕೋವಿಡ್ ಸಂಬಂಧ ಬೇರೆ ಬೇರೆ ಕಾರಣ ಸಂಬಂಧ ಅದು ಸ್ವಲ್ಪ ಡಿಲೇ ಆಗೈತಿ. ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಭಾಳ ಬೇಗನೆ ಅದನ್ನು ಕೂಡ ಎಫೆಕ್ಟಿವಾಗಿ ಇಟ್ಟಿದೆ. ಸಾರ್ವಜನಿಕರಿಗೆ ಈ ಆಸ್ಪತ್ರೆಯಿಂದಲೂ ಆರೋಗ್ಯ ಸೇವೆ ಸಿಗಲಿ ಎಂಬ ಉದ್ದೇಶದಿಂದ ಹಳೆ ಕಟ್ಟಡವನ್ನು ನವೀಕರಣಗೊಳಿಸಿ ಸುಸಜ್ಜಿತ ಆಸ್ಪತ್ರೆಯನ್ನಾಗಿ ಮಾಡಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಾಸಕರಾದ ಅರವಿಂದ್ ಬೆಲ್ಲ ತಿಳಿಸಿದರು.